ಜನನಿ, ಮಂದಾರ ಪರ್ವತವನ್ನ ವಾಸಕಿ ಸರ್ಪ ಸುತ್ತಿದಷ್ಟು ಶಕ್ತಿ ನಿನ್ನಲ್ಲಿರಬೇಕು. ಒಂದು ವಿಷಯ ನೆನ್ಪಿಟ್ಕೋ, ಸಮುದ್ರ ಮಂಥನದಲ್ಲಿ ಮೊದಲು ಬಂದಿದ್ದು ವಿಷ, ನಂತರ ಅಮೃತ. ಇಲ್ಲೂ ಅಷ್ಟೇ, ದುಷ್ಟರು ಹೆಚ್ಚಾಗಿದ್ದಾರೆ, ಅವರನ್ನೆಲ್ಲ ನೀನ್ ಸದೇ ಬಡಿಬೇಕು. ಆಗ್ಲಿ, ಕಾಲಚಕ್ರ ಅನ್ನೋ ಅಮೃತನ ಕಾಪಾಡ್ಕೊಳ್ಳೋಕಾಗೋದು. ಈ ಪರ್ವತ ಬುಡನ ಭದ್ರವಾಗಿ ಸುತ್ತಿ ನಿಂತ್ಕೋ, ದುಷ್ಟರನ್ನ ಒಳಗ್ ಬರಕ್ ಬಿಡ್ಬೇಡ. ಈ ದಿನ ಸೂರ್ಯಾಸ್ತದವರೆಗೂ ದುಷ್ಟರನ್ನ ಒಳಗ್ ಬರ್ದಿರೋ ಹಾಗೆ ತಡೆದ್ರೆ ಮೂರು ಕಾಲಚಕ್ರಗಳನ್ನು ನಾವು ಭದ್ರವಾಗಿಸ್ತೀವಿ. ಒಂದ್ ಸರಿ ಅದನ್ನ ನಾವು ಭದ್ರ ಮಾಡಿದ್ರೆ ಬೇರೆ ಯಾರು ಅದನ್ನ ವಶಪಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಶುಭ ಸೂಚನೆ, ಮಂಗಳ ಕಾರ್ಯಕ್ಕೆ ಎಲ್ಲಾ ದೇವರ ಆಶೀರ್ವಾದ ಸಿಗ್ತಿದೆ. ದುಷ್ಟರ ತಾಪದಿಂದ ಬಾಳಾಡ್ತಿರೋ ಈ ಭೂದೇವಿ ತಣ್ಣಗಾಗ್ಲಿ. ದುಃಖ, ನೆತ್ತರು, ಅಧರ್ಮ, ಹಿಂಸೆ, ಕೌರ್ಯಗಳಿಂದ ಈ ಭೂಮಿ ಆಗ್ತಿರೋ ಕಣ್ಣೀರ್ಗೆ ಮುಕ್ತಿ ಸಿಗಲಿ. ಧರ್ಮ ಸಂಸ್ಥಾಪನೆಗೆ ಪ್ರತಿಯೋಗದಲ್ಲೂ ದೇವತೆಗಳು ಗುಮವಾಗಲಿ. ನಿನಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟೆ, ಇದನ್ನ ಮುಟ್ಟಕ್ಕೂ ಆಗದೆ ನೋವು ಅನುಭವಿಸ್ತೆ. ಬೇರೆ ಯಾರಾದ್ರೂ ಇದನ್ನ ಹಿಡ್ಕೊಂಡ್ರೆ ಹುಟ್ಟು ಉರ್ಕುತ್ತಾ ಇದ್ದೆ. ಈಗ ಇದು ನನಗ್ ಸೇರಿತ್ತು. ಈ ಶರಬಾಗ್ ಮಾತ್ರ ಸೇರಿದ್ದು ಅಂತ ಊಹೆ ಮಾಡ್ಕೊಳ್ಳೋದಕ್ಕೆ ಇಷ್ಟು ಖುಷಿ ಆಗ್ತಿದೆ. ನಾನು ಕಾಲಚಕ್ರನ್ನು ವಶ ಮಾಡ್ಕೋತೀನಿ. ನಾನು ಯಾರಿಗೆ ಶಿಷ್ಯಳಾಗಿದ್ನೋ ಅವರನ್ನ ನನ್ನ ಶಿಷ್ಯ ಮಾಡ್ಕೋತೀನಿ. ನನಗಂದು ಒಂದು ಮಾತಿಗೆ ನೂರು ಮಾತಾಡಿ ಪ್ರತಿ ದಿನ ಪ್ರತಿ ಕ್ಷಣ ಅವರನ್ನ ಗೋಳಾಡಿಸ್ತೀನಿ. ಮೋಸ ಮಾಡ್ದಾಗೆ ಗುರುಗಳು ನನಗೆ ಮೋಸ ಮಾಡಿರ್ಬೋದಾ? ಆ ಶಕ್ತಿ ನನ್ನ ಜೊತೆ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕಲ್ಲ, ಅಥವಾ ಅದನ್ನು ವಾಪಸ್ ತಗೊಂಡ್ಬಿಟ್ರ? ಸರಿ 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 ಸರಿ. ಯಾರು ಯಾರದು ಯಾರದು ನಿಂತ್ಕೊಳ್ಳಿ. ಯಾರು ನಾಗಮಣಿ? ಅಯ್ಯೋ, ಓ ಮೈ ಗಾಡ್, ನಾಗಮಣಿ ಇಲ್ಲ ಅಂದ್ರೆ ಯಾರೋ ತಗೊಂಡು ಹೋಗಿದ್ದಾರೆ ಅಂತ ಕಾಣುತ್ತೆ. ಏಯ್ ಏಯ್, ಯಾರದೋ ನಿಂತ್ಕೋ. ಯ
ಯಾರದು ನಿಂತ್ಕೋ. ನಿಂತ್ಕೋ ಯಾರದು. ಎಷ್ಟು ಅಮೂಲ್ಯವಾದ ನಾಗಮಣಿ ನಮ್ಮ ಮನೆಯಿಂದ ಯಾರೋ ಕದ್ಕೊಂಡು ಹೋಗ್ಬಿಟ್ರಲ್ಲ. ನಾನು ಆ ನಾಗ ಕನ್ನಿಕೆಯರ್ ಕಾಲ್ ಹಿಡ್ಕೊಂಡು ಬೇಡ್ಕೋತೀನಿ. ಜನನಿ ಬದಲು ನನ್ನ ಆಯಸ್ನ ಕಿತ್ಕೊಳ್ಳಿ ಅಂತ ಕೇಳ್ಕೋತೀನಿ. ನನ್ ಜನನಿ ಇಲ್ಲ ಅಂದ್ರೆ ಮಾತ್ರ ನನ್ ಮನೆಗೆ ವಾಪಸ್ ಹೋಗಲ್ಲ ಅಂಕಲ್. ದೇವಸೇನ, ಈಗ ವಿಷಯ ಹೇಳ್ತಾ ಇದೆಯಲ್ಲ ನೀನು. ನನಗೆ ಮುಂಚೆನೆ ಹೇಳಿದ್ರೆ ಜನನಿನ ಉಳಿಸ್ಕೊಳ್ಳೋಕೆ ನಾನೇ ನನ್ನ ಜೀವದ ಬಲಿ ಕೊಡ್ತಾ ಇದ್ದೆ. ಯಾಕೆ ದೇವಸೇನ ನನ್ನಿಂದ ವಿಷಯ ಮುಚ್ಚಿಟ್ಟೆ? ನಾನು ಈ ಮನೆ ಮಗ ಅಲ್ವಾ, ಎಲ್ಲ ಸೇರಿ ನನ್ನನ್ನ ಬೇರೆ ಅಂತ ಟ್ರೀಟ್ ಮಾಡ್ಬಿಟ್ರಲ್ಲ. ಅದ ಹಾಗಲ್ವೋ ಪ್ರಣವ್. ನೀವು ಸುಮ್ನಿರಿ ಡ್ಯಾಡ್, ಕಿಂಡಲ್ ಮಾಡ್ಕೊಡೋ ಕಿಡ್ ಅನ್ಕೊಂಡ್ಬಿಟ್ಟಿದ್ದೀರ ನನ್ನನ್ನ. ಬೇರೆಯವ್ರ ಮನಸ್ಸಿನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಬೆಳೆದಿದ್ದೀನಿ ಅಂತ ನಿಮ್ ಯಾರಿಗೂ ಗೊತ್ತಾಗಿಲ್ಲ. ನೋಡಿ, ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲ ಒಳ್ಳೇದಾಗುತ್ತೆ. ನಿಮ್ ಬಾಯಿಂದ ಬಂದ ವಾಕ್ಯದಿಂದ ಒಳ್ಳೇದಾದ್ರೆ ಸಾಕು ದೀಕ್ಷಿತ್ರೆ. ವಿರಾಟ್ ಡ್ಯಾಡ್, ಆ ನಾಗಕನಿಕೆಯರು ಜನನಿನ ಕಾಡದೇವಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರ್ತಾರೆ, ಆ ಕಡೆನೆ ಹೋಗೋಣ. ಸರಿ ಡ್ಯಾಡ್. ಹೇಳಿ ಶರ್ಮಾ ಮೇಡಮ್. ನೋಡಿ, ಬೇರೆಯವ್ರು ಹೇಳೋದನ್ನ ಕೇಳ್ಕೊಂಡು ಸುಮ್ನೆ ಕೂತಿದ್ರೆ ಎಲ್ರ ಮನೆ ಹಾಳಾಗುತ್ತೆ. ತಕ್ಷಣ ನೀವು ಮತ್ತೆ ನಿಮ್ ಡ್ಯಾಡು ಇವಾಗ ನೀವು ಆದಷ್ಟು ಬೇಗ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಅನಾಹುತಾನೇ ನಡೆದೋಗುತ್ತೆ. ಅಲ್ಲಿ ಅಷ್ಟವಕ್ರನ್ನು ನಂಬುದ್ರೆ ಇಬ್ರು ಸೇರ್ಕೊಂಡು ನಾಗಮಣಿನ ತಗೊಂಡು ಕಾಲಚಕ್ರನ್ನ ತಗೊಂಡ್ ಬರಕ್ಕೆ ಅಂತ ಹೋಗ್ತಾ ಇದಾರೆ. ಆದಷ್ಟು ಬೇಗ ಏನಾದ್ರು ಮಾಡ್ಲೇಬೇಕು. ಸರಿ ಮೇಡಮ್, ಇಷ್ಟೆಲ್ಲ ರದ್ದ ಅಂತ ಆದ್ಮೇಲೆ ನಾವ್ ಅದನ್ನ ಪಡಿಲಿಲ್ಲ ಅಂದ್ರೆ ನಾವು ಹುಟ್ಟಿದ ವೇಸ್ಟ್ ಆಗೋಗುತ್ತೆ. ಈಗ್ಲೇ ಈ ಕ್ಷಣನ ನಾವಿಬ್ರು ಬರ್ತೀವಿ. ಏನೋ ರಾಮು, ನಿನ್ನ ಧ್ವನಿನಲ್ಲಿ ಆತರ ಆತಂಕ ಎರಡೂ ಕಾಣಿಸ್ತಾ ಇದೆ. ಈಗ ತಾನೇ ಶರ್ಮಾ ಮೇಡಮ್ ಕಾಲ್ ಮಾಡಿದ್ರು. ಕಾಡದೇವಿ ದೇವಸ್ಥಾನದಲ್ಲಿ ಅಷ್ಟವಕ್ರ ಮಾತ್ರ ನಂಬುದಿರಿಬ್ರು ಕಾಲಚಕ್ರ ತಗೊಳ್ಳೋದಕ್ಕೆ ನಾಗಮಣಿ ಜೊತೆ ಬಂದಿದ್ದಾರಂತೆ. ನಾವ್ ಈ ಕೂಡಲೇ ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಅದು ನಮ್ ಕೈ ಚೆಲ್ಲ ಹೋಗ್ಬಿಡುತ್ತೆ. ನೋ 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 ನೋ, ನಾವ್ ಹೋದ್ರು ಪರವಾಗಿಲ್ಲ, ನಮ್ ಗುರಿ ಮಾತ್ರ ಕೈ ತಪ್ಪ ಹೋಗ್ಬಾರ್ದು. ಗುಂಡು ಹೊಡೆದಾದ್ರೂ ಸರಿ, ನಾಗಮಣಿ ಮಾತ್ರ ನಮ್ ಕೈ ತಪ್ಪ ಹೋಗ್ಬಾರ್ದು. ತಾಳು, ರಿವಾಲ್ವರ್ 13 ತಾಳು. ಬೇಗ ಬನ್ನಿ, ನಾನು ಕಾಲ್ ವೇಟ್ ಮಾಡ್ತಾ ಇರ್ತೀನಿ.